ಅದಕ್ಕೆ ತರಲಿಲ್ಲ ಅಂತ ಮೇನ್ ಕೇಳ್ತಾರೆ ಜನ. ಈಗೆಲ್ಲ ತುಂಬಾ ಜನ ಸಾವಿರಾರು ಎತ್ತುಗಳೇನೋ ಸಪರೇಟ್ ಆಗಿ ಆಗಿರ್ತಾರೆ ನೋಡೋಕ್ಕಾಗೆ ಸುಮಾರು. ನಿಜ ನಿಜ ಅದೇ ಅದೇ ಹೇಳ್ತಾ ಇರೋದು. ಇಲ್ಲಿ ಏನಾಗ್ಬಿಟ್ಟೈತೆ ಅಂತಂದರೆ ಸಡನ್ ಆಗಿ ಅವ್ರಿಗೆ ಸೆಂಟ್ರಲಿಂದ ಫೋನ್ ಬಂತು ಅಂತ ಅವ್ರು ಹೇಳೋ ಮಾತು ನಮ್ಗೆ ಗೊತ್ತಿಲ್ಲ. ದನಕ್ಕೆ ಪ್ರವೇಶ ಇಲ್ಲ, ಅದು ಲೈವ್ ಸ್ಟಾಕ್. ಅದರಲ್ಲಿ ಮೇಯ್ನ್ ಕ್ವಶನ್ ಇರೋದು ಜಿ ಕೆ ವಿಕೆ ಬಂದು ಕರ್ನಾಟಕ ಸ್ಟೇಟ್ ಆಡಳಿತದಲ್ಲಿ ಬರೋದು, ಸೆಂಟ್ರಲ್ ಬಿಲ್ಗೂ ಏನು ಸಂಬಂಧ? ಅಣ್ಣ ನೀವು ಅವ್ರನ್ನ ಕೇಳಬೇಕು, ನಮ್ಮನ್ನ ಕೇಳಿದ್ರೆ ನಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ಆಲ್ರೆಡಿ ಒಂದು ಕರು ಬಂದಿದ್ದೀರಿ, ಆ ಕರುನೂ ಅವ್ರು ಮಧ್ಯಾಹ್ನದವರೆಗೂ ಅವರು ಭಾಳ ತೊಂದರೆ ಪಟ್ಟರು. ಬೇಡ ದಯವಿಟ್ಟು ಎತ್ಕೊಂಡೋಗ್ಬಿಡ್ರಿ, ದಯವಿಟ್ಟು ಎತ್ಕೊಂಡೋಗ್ಬಿಡ್ರಿ ಅಂತ. ಯಾಕೆ ನಾವು ಒಬ್ರಿಗೆ ತೊಂದರೆ ಕೊಡೋದು? ಇವಾಗ ನಮ್ಮಿಂದ ಒಬ್ರಿಗೆ ತೊಂದರೆ ಆಗೋದು ಬೇಡ. ನಾವು ಮೆರೆಸ್ಬೇಕಂದ್ರೆ ಬಸವಣ್ಣನ ನಾವು ದಿನ ಮೆರೆಸ್ತೀರಿ, ಇಲ್ಲೇ ಮೆರೆಸ್ಬೇಕು ಅನ್ನೋದು ಏನಿಲ್ಲ. ಸರಿ, ಇನ್ನು ಅವರು ಪಾಪ ರಿಕ್ವೆಸ್ಟ್ ಕಾಣ ಎಂಥವ್ರೂ ಮರ್ಯಾದೆ ಕೊಡಲೇಬೇಕು. ಕರ್ನಾಟಕದಲ್ಲಿ ರೈತರು ಮಕ್ಕಳುಗಳು ಏನಾದ್ರು ಬೆಳೀತಿರೋದು ಇವ್ರಿಗೂ ಸಹಿಸೋಕ್ಕಾಗಲ್ಲ. ಬರೀ ಫಿಲಂಸಾರ್ ಮಕ್ಕಳಲ್ಲೇ ಬೆಳಿಬೇಕಿತ್ತು, ರೈತರ ಮಕ್ಕಳೇನು ಹೊಸದಾಗಿ ಒಂಥರ ಹೊಸ ಮಿಂಚರಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಅದು ಒಂದು ಕಾರಣ ಅನಿಸುತ್ತೆ ಜನಗಳಿಗೆ. ಏನೋ ಹೊಸ ಥರ ಏನೋ ರೈತರುಗಳು ಉದ್ಬಾಗ್ಬಿಟ್ರೆ ನಮಗೆ ಎಲ್ಲಿ ಬುಡಕ್ಕೆ ಬಂದ್ಬಿಡ್ತಾರೆ ನಾಳೆ ದಿನ ಅಂತ.